ತಮಾಷೆಗಳನ್ನು ಹಾಕೊಂಡು ಅದಕ್ಕೋಸ್ಕರ ಬೇಕಾದಷ್ಟು ನಾಟಕಗಳಾಗಿದೆ. ತಮಾಷೆ ಅಂತಂದ್ರೆ ರಾಮಾಯಣದಲ್ಲಿ ಪ್ರಾರಂಭದಿಂದ ಮಹಾಭಾರತದಲ್ಲಿ ಒಬ್ಬರು ತಪಸ್ವಿಗೆ ಬುದ್ಧಿವಾದ ಹೇಳಿದ ಮಾತುಗಳು ಯಾಕೆ ಅವನು ಬ್ರಾಹ್ಮಣ. ಮತ್ತೆ ಇನ್ನೊಂದೇನು ಅಂತಂದ್ರೆ ಬ್ರಾಹ್ಮಣನಾದ್ರೆ ಅದಕ್ಕೋಸ್ಕರ ರಾಮನ ಮಹಾಬ್ರಾಹ್ಮಣ ರಾವಣ ಬ್ರಾಹ್ಮಣ ಅವನಿಂದ ರಾಮನ ಹೋಗಿ ಕೊಂದ ರಾಮನ ದೊಡ್ಡ ಬ್ರಾಹ್ಮಣ ಅಗಸ್ತ್ಯ ವಂಶ ಪೌರ ಪುರಸ್ತ್ಯ ವಂಶ ಪೌರ ಸಪ್ತರ್ಷಿಗಳ ಮೊಮ್ಮಗ ಒಬ್ಬ ಪುರಸ್ತ್ಯ ಮೊಮ್ಮಗ ಮಹಾಬ್ರಾಹ್ಮಣ ರಾವಣ ಬ್ರಾಹ್ಮಣ ಅಂತ ಒಂದು ಕನ್ಸೆಷನ್ ಕೊಡಲಿಲ್ಲ ರಾಮನ. ಅದರಿಂದ ರಾಮನು ಪಕ್ಷಪಾತದಿಂದ ಆಗಿದ್ರೆ ಇವನನ್ನು ಕೊಂದದ್ದಾಗಿದ್ರೆ ರಾವಣನ ಕೊಲ್ಲಬಾರದು ಬ್ರಾಹ್ಮಣಪ್ಪ ಅವನು ಎದೆ ಮಾಡಲಿ ಬ್ರಾಹ್ಮಣ ನಮ್ಮ ಜಾತಿ ಕೊಲ್ಲಬಾರದು ಬಿಡದೆ ಅವನನ್ನು ಕೊಂದ ಶಂಭುಗರನ್ನು ಕೊಂದ ಒಬ್ಬ ಬ್ರಾಹ್ಮಣ ಶಂಭುಗರನ್ನು ಕೊಂದಾಗ ಇಷ್ಟು ಗಲಾಟ ಮಾಡ್ತಾರಲ್ಲ ಅವನು ಬ್ರಾಹ್ಮಣನನ್ನು ಕೊಂದಲ್ಲ ಯಾಕೆ ಗಲಾಟ ಮಾಡ್ತಾರೆ. ಹಾಗಾಗಿ ಕೊಲ್ಲುವುದಕ್ಕೆ ಬ್ರಾಹ್ಮಣನು ಬ್ರಾಹ್ಮಣನು ಒಂದು ಕಾರಣ ಅಲ್ಲ, ಒಳ್ಳೆಯವನು ಕೆಟ್ಟವನು ಒಂದು ಕಾರಣ ಅಷ್ಟೇ. ರಾವಣ ಬ್ರಾಹ್ಮಣದಿಂದ ಆದ್ರೆ ಕೆಟ್ಟವನಿಂದ ಕೊಂದ ಶಂಭುಗ ಬ್ರಾಹ್ಮಣನಿರ್ಲಿಲ್ಲ ಆದ್ರೂ ಅವನು ಅಷ್ಟಕ್ಕೆ ಕೊಂದದ್ದಲ್ಲ ಅವನನ್ನು ಕೆಟ್ಟದನೆ ಅನೇಕ ಗ್ರಂಥಗಳಿಂದ ಸಂವಾದ ಆಗಿರ್ತಕ್ಕಂಥ ಮಾತುಗಳಿದೆ. ಶಂಭುಗ ಶಿವ ಪದವಿಯನ್ನು ಬಯಸಿದ ಎಲ್ಲಾದ್ರೂ ಹೇಳಿ ನಾನು ಶಿವನಾಗಬೇಕು ನಾನು ಪಾರ್ವತಿ ಬುದ್ಧಿಯಾಗಬೇಕು ತಪಸ್ಸು ಮಾಡಿದರೆ ಅದೆಂತ ನೀಚವಾದ ಕಾಮನೆ. ಅದಕ್ಕೋಸ್ಕರ ತಪಸ್ಸು ಮಾಡುವವರೆಲ್ಲ ಪುಣ್ಯಾತ್ಮರಲ್ಲ, ಲೋಕನಾಶ ಆಗಬೇಕು ತಪಸ್ಸು ಮಾಡಿದವರನ್ನು ಸಂಹಾರ ಮಾಡಲೇಬೇಕು. ಅದರಿಂದ ದುಷ್ಪೂರೇಣ ಅಗಲೇಣ ಅಂತ ಎಂಥ ಬಯಕೆ ಅಂದರೆ ಒಂದು ಪದವಿ ಹೋದ್ರೆ ಒಂದು ಮುಂದಕ್ಕೆ ಹೋಗುತ್ತೆ ಅದಿನ್ನು ಅದನ್ನು ಸಾಧಿಸುವುದು ಬಹಳ ಕಷ್ಟ. ಅಷ್ಟು ಕಷ್ಟಪಟ್ಟು ಸಾಧಿಸಿದರೆ ಸಾಕು ಅನಿಸುವುದಿಲ್ಲ ಇದಕ್ಕಿಂತ ದೊಡ್ಡ ಪದವಿ ಏನಿದೆ ಅದನ್ನು. ಆದ್ದರಿಂದ ಬಹಳ ಅಪಾಯಕಾರಿಯಾಗಿರ್ತಕ್ಕಂಥ ಈ ಶತ್ರುವಿನ ಬಗ್ಗೆ ತುಂಬಾ ಎಚ್ಚರದಿಂದಿರಬೇಕು. ಇದು ದೊಡ್ಡ ಶತ್ರು, ಯಾಕೆಂದ್ರೆ ಮನುಷ್ಯನ ದೊಡ್ಡ ಸಂಪತ್ತು ಅಂದ್ರೆ ಜ್ಞಾನ, ಜ್ಞಾನಕ್ಕೆ ದೊಡ್ಡ ಶತ್ರು ಅಂದ್ರೆ ರಾಗದ್ವೇಷ. ಆಮೃತಂ ಜ್ಞಾನಮೇತೇನ ಜ್ಞಾನಿನ ಜ್ಞಾನಮೇತೇನ ಆಮೃತಂ ನಿತ್ಯವೈರಿನ ಕಾಮರೂಪೇಣ ಕೌಂತೇಯ ಪುಷ್ಪೂರೇಣ ಮೊದಲೇನು ಚ. ನಾನು ನಿನ್ನೆ ಹೇಳಿದೆ ಕೌಂತೇಯ ಪಾರ್ಥ ಶಬ್ದವನ್ನು ಪದೇ ಪದೇ ಬಳಸ್ತಾರೆ. ಕುಂತಿಯ ಮಗನೇ, ಕುಂತಿಯ ಮಗನೇ ಅಂತ ಯಾಕೆ ಹೇಳಿದೆ ಇಲ್ಲಿ ಕೃಷ್ಣ? ಕುಂತಿ ಅಂಥವಳು ಅಂತ ನಾವು ಯೋಚನೆ ಮಾಡಿಕೊಂಡ್ರೆ ಗೊತ್ತಾಗುತ್ತೆ, ನೀನು ಕುಂತಿಯ ಮಗನಾಗಿ ನಡ್ಕೋಂತ ಕುಂತಿಯ ಮಗ ಅನ್ನುವ ಮಾತನ್ನು ಸಾರ್ಥಕ ಮಾಡು. ಕುಂತಿ ಏನ್ ಮಾಡಿದ್ರು ಬೇಕಾದಷ್ಟು ಆಸೆ ಪಡ್ಬೋದಿತ್ತು ಆ ಹೆಣ್ಮಗಳಿಗೆ. ಪಾಂಡುರಾಜನ ಕೈ ಹಿಡಿದು ಯೌವನದ ಸುಖ ಪಡಲಿಲ್ಲ, ಅರಮನೆಯ ಸುಖ ಪಡಲಿಲ್ಲ. ಪಾಂಡುರಾಜ ಅಣ್ಣನಿಗೆ ನಿಜವಾಗಿ ಅಣ್ಣ ಕುರುಡ ಆದ್ರಿಂದ ಪಾಂಡುರಾಜನ ಸಿಂಹಾಸನದಲ್ಲಿ ಕೂತ್ಕೊಳ್ಳಿ ಅಂತ ಒಂದು ವಿಚಾರ ಬಂದಿತ್ತು. ಕುರುಡ ರಾಜ ಆಗಲು ಸಾಧ್ಯ ಇಲ್ಲ, ಅದು ನ್ಯಾಯ ಪ್ರಾಪ್ತವಾಗಿ ಇದು ಪಾಂಡುವಿಗೆ ಸಿಂಹಾಸನ ದಕ್ಕಿತ್ತು. ಅವನು ಬಯಸಿದ್ರೆ ಅವನೇ ಸಿಂಹಾಸನ ಕೊಡಬೇಕು, ಇದು ಧೃತರಾಷ್ಟ್ರ ಅಲ್ಲ, ಕುರುಡಾಜನ ಸಿಂಹಾಸನ ಕೊಡಬೇಕು. ನನಗೆ ಬೇಡ, ನಮ್ಮ ಅಣ್ಣನೇ ಇರಲಿ, ನಮ್ಮ ಅಣ್ಣ ಇರಲಿ, ಅಣ್ಣನ ಪರವಾಗಿ ನಾನು ನೋಡ್ಕೊಂತೇನೆ ಅಂತ ಅಣ್ಣನನ್ನ ಸಿಂಹಾಸನದಲ್ಲಿ ಕುಳಿಸಿ ತಾನು ದಿಗ್ವಿಜಯ ಮಾಡಿದ. ಅರಮನೆಯಲ್ಲಿ ಇದ್ದಷ್ಟು ಕಾಲವೂ ಕೂಡ ಕುಂತಿ ಮತ್ತು ಪಾಂಡು ಜತೆಯಾಗಿ ಪಾಂಡು ತಮ್ಮ ಗುರುವಂಶದ ರಾಜ್ಯದ ವಿಸ್ತಾರಕ್ಕೋಸ್ಕರ ತನ್ನ ಯೌವನದ ಕಾಲದಲ್ಲೆಲ್ಲ ಓಡಾಡಿದ ಮದುವೆ ಆದ ದಿನದಿಂದ ಅವನು ಯೌವನ ರಾಜ್ಯ ವಿಸ್ತಾರಕ್ಕೋಸ್ಕರ ಸುತ್ತಾಡದ ಸೇನೆಯ ಜೊತೆಗೆ ಮನೆಯಲ್ಲಿ ಹೀಗೆ ಹೋಗ್ತಾ ಒಂದು ಸಂಧಿ ವಿಹಾರಕ್ಕೆ ಹೋದಾಗ ಋಷಿ ಶಾಪ ಬಂತು. ಅಲ್ಲಿಂದ ನೀನು ಒಂದು ಪಾಠ ಬಿಟ್ಟು ಬಿಟ್ಟ ಪಾಪ ಋಷಿ ಕೇವಲ ಪಕ್ಕಿಲ್ಲ ಎಂದಾಗ ನಿನಗೂ ನಿನ್ನ ಪುಣ್ಯ ಸ್ಪರ್ಶದಿಂದ ಸಾವು ಬರಲಿ ಅಂತ ಶಾಪ ಕೊಟ್ಟು ಬಿಟ್ಟಾಗ ಅದರಿಂದ ಬೈದೇನಗೊಂಡು ಅವನು ಅರಮನೆಯಿಂದ ಹೊರಟೋಗ್ಬಿಟ್ಟು ಕಾಡಿಗೆ ಆಡಳಿತದ ಸೂತ್ರವನ್ನು ಆಡಳಿತ ಸೂತ್ರವನ್ನು ತಗೊಂಡಿದ್ದೆ. ವಿದುರ ಇದ್ದಾನೆ, ತಮ್ಮ ಇದ್ದಾನೆ, ಸಿಂಹಾಸನ ಕೂತು ಕಣ್ಣು ಮುಚ್ಚಿದ ಸ್ಕಂದಾಗ್ರಿಗರ ಪರಸ್ಪರ ಧೃತರಾಷ್ಟ್ರ ಇದ್ದಾನೆ. ಅದಕ್ಕೆ ಅದು ಯೋಚನೆ ಬೇಡ, ತಲೆ ಬೇಡ, ಕಣ್ಣು ಬೇಡ, ಅಲ್ಲಿಗೂ ಸಿಂಹಾಸನ ಕೂತವರಿಗೆ ಹಾಕಿದ್ದಕ್ಕೆ ಸ್ಕಂದ ಹಾಕಿದ್ರೆ ಅದರ ಸೀಲಿದೆ, ಅದಕ್ಕೂ ಕೈಯಲ್ಲಿ ಏನು ಕೆಲಸ ಇಲ್ಲ, ಅದಕ್ಕೂ ಧೃತರಾಷ್ಟ್ರ ಇದ್ದಾನೆ. ಯೋಗಕ್ಷೇಮವನ್ನು ಇಟ್ಟುಕೊಳ್ಳಿಕ್ಕೆ ಧಾರ್ಮಿಕವಾಗಿ ದೇಶದ ಆಡಳಿತ ನಡೆಸಲಿಕ್ಕೆ ವಿದುರ ಇದ್ದಾನೆ, ನನ್ನ ಬುದ್ಧಿಯೆಲ್ಲ ತೋಟಬಿಟ್ಟ. ಅವನು ಹೊರಟೋದಾಗ ಇಂದು ಅರಮನೆಯಲ್ಲಿದ್ದಾಗ ಇವು ಮುದುರಾಗಿ ಇರಿಸ್ತಾರೆ. ಗಾಡಿ ಹೋಗುವಾಗ ಬ್ರಹ್ಮಚರ್ಯ ನಿಮಿಷ ಹೇಳ್ತಾನೆ, ನೀನು ಅರಮನೆಯಲ್ಲೇ ಇರು, ನಾವು ತಿಳಿದು ಹೊರಟ ಪಾಂಡು ಅವಾಗ ಕುಂತಿ ಹೇಳ್ತಾಳೆ ನೀನು ಗಾಡಿಗೆ ಹೋಗುದು ಯಾಕೆ ತಪಸ್ಸು ಮಾಡೋದಕ್ಕೆ, ಅದೇ ಹೆಣ್ಮಕ್ಳು ತಪಸ್ಸು ಮಾಡಬಾರ್ದ, ನೀನ್ ಮಾತ್ರ ಮಾಡ್ಬೇಕಾ, ನಾನು ಮಾಡ್ತೀನಿ ತಪ್ಪು.
ಮಗನಿಸ ಮಾಡ್ತಾ ಇದ್ದೇನೆ, ಶಾಪಲ ಇದೆ, ನಾನು ಒಪ್ಪೋದಿಲ್ಲ. ಆಯ್ತು, ಆ ಮಕ್ಕಳನ್ನು ಬೆಳೆಸಿದ್ದು ಕಾರಣ, ಮಕ್ಕಳನ್ನು ಬೆಳೆಸಿ ಕಾರಣವಿದ್ರೆ ಅರ್ಜುನನಿಗೆ 14 ವರ್ಷ, ಈಗ ಸರಿ 15 ತಪರಾಗಿ 14 ವರ್ಷ, 16 ವರ್ಷಗಳ ಕಾಲ ಕಾಟ. ಅಷ್ಟಾಗ ಪಾಂಡಸ ಪಾಂಡಸದ್ದು ಈ ಮಕ್ಕಳನ್ನು ಮತ್ತೆ ಕರ್ಕೊಂಡು ಬಂದು ಅರಮನೆಯಲ್ಲಿ ಬಿಟ್ಟು, ಅವರು ಬೆಳೆದು ದೊಡ್ಡವರಾಗಿ ಅವರು ಕ್ಷತ್ರಿಯರಾಗಿ ನನ್ನ ಕಣ್ಣು ಮುಂದೆ ಬೆಳೆಯುವುದನ್ನು ನೋಡಬೇಕು ಅಂತಂದ್ರೆ ಅವರು ಎಲ್ಲ ಮಾಡ್ಕೊಂಡು ಗಾಡಿ ಹೋದಾಗ ಇವರು ಮತ್ತೆ ವಿದುರನ ಮನೆಯಲ್ಲಿ 16-13 ವರ್ಷಗಳ ಕಾಲ ವಿದುರನ ಮನೆಯಲ್ಲಿ ಕುಳಿತು ಮಕ್ಕಳನ್ನು ನಿರೀಕ್ಷೆ ಮಾಡಿ ಏನಾಗಿದೆ ನನ್ನ ಕುಲ ಸಹದೇವರ ಹೆಂಡತಿಯರು ಗರ್ಭಿಣಿಯರಾಗಿ ಅವರು ಬಾಳಂತಾರೆ, ಹುಡುಗರನ್ನೆಲ್ಲ ಕರ್ಕೊಂಡು ಹೋಗಿದ್ರು. ನಕುಲ ಸಹದೇವರ ಹೆಂಡತಿಯರು ಗರ್ಭಿಣಿಯರಾಗಿದ್ರು, ಈ ಕೊನೆಯ ಸೊಸೆಯಿಂದ ಬಾಳಂತರ ಮಾಡುವುದು ವಿದುರ ಮನೆಯಲ್ಲಿ ಕುಳಿತು 13 ವರ್ಷ ಆಗ್ತದೆ. ಅಜ್ಞಾತವಾಸ ಆಗಿ ವನವಾಸ ಆಯಿತು, ಬಂದರು, ಬಂದ ಮೇಲೆ ಯುದ್ಧ ಮಾಡಿ ರಾಜ್ಯ ಸಿಕ್ಕಿ, ರಾಜ್ಯ ಸಿಕ್ಕಿ ಸ್ವಲ್ಪ ಸಮಯದಲ್ಲಿ ಒಂದು 15 ವರ್ಷ ಇದ್ದು ಗಂಟು ಮಾಡಿ ಮಕ್ಕಳ ಜೊತೆ 15 ವರ್ಷ ಆದ್ಮೇಲೆ ಧೃತರಾಷ್ಟ್ರ ಕಾಡಿ ಧೃತರಾಷ್ಟ್ರ ಸ್ವಂತ ಇಚ್ಛೆಯಿಂದಲ್ಲ, ಇದರ ಬೈದು ಹಣಗಿಸಿ ತಿರುಗಿದ್ದು 14 ಮುದುಕ 100 ಜನ ಮಕ್ಕಳು ಸತ್ತರು, ಇನ್ನೂ ನಿನಗೆ ವೈರಾಗ್ಯ ಬರುವುದಿಲ್ಲ, ನಿನ್ನ ಪ್ರಾಣಕ್ಕೆ ಜೋರು ಮಾಡಿ ಬಂದಿಸ್ತಾರೆ. ಧೃತರಾಷ್ಟ್ರ ಕಾಡಿ ಹೊರಟು ಧೃತರಾಷ್ಟ್ರ ಕಾಡಿ ಹೊರಟಾಗ ಇವಳು ದೊಡ್ಡದು ಇವರು ಕೊಟ್ಟು ಬುದ್ಧಿ ನಾನು ಹೋಗ್ತೀನಿ. ಧರ್ಮರಾಜ ಹೇಳ್ತಾನೆ, ಪಾಂಡವರಲ್ಲ ತಾಯಿ, ನಾವು ನಿನ್ನ ಮಕ್ಕಳಾಗಿದ್ದರೆ ಒಂದು ದಿವಸ ಸುಖ ಕೊಡಲಿಲ್ಲ, ನಾವು ಕಾಡಿನಲ್ಲಿ ನೀನು ಯಾರ್ಯಾರ ಮನೆಯಲ್ಲಿ, ನಾವು ಹುಟ್ಟಿದ್ದು ಕಾಡಿನಲ್ಲಿ, ನಾನು ಬೆಳೆದದ್ದು ಕಾಡಿನಲ್ಲಿ, ನೀನು ಕಾಡಿ ಹೋಗ್ಬಂದು ನಮ್ಮನ್ನು ಸಾಕಿದೆ, ಆಮೇಲೆ ಪೇಟೆ ಕರ್ಕೊಂಡು ಬಂದ ಮನೆಯಲ್ಲಿ ನನ್ನ ಬಿಟ್ಟರೆ ನಾವು ನಿನ್ನ ಅರಮನೆಯಲ್ಲಿ ಇರಬಿಡಲಿಲ್ಲ, ನಾವು ಕಾಡಿ ಹೋದೆವು, ನೀನು ಮತ್ತೆ ಯಾರ್ಯಾರ ಮನೆಯಲ್ಲಿ ಬೆಳಿಗ್ಗೆ. ಈಗ ನಾವು ಸಾಮ್ರಾಜ್ಯ ಕಟ್ಟಿದ್ದೇವೆ, ರಾಜಮಾತೆಯಾಗಿ ನಮ್ಮ ಜೊತೆಗೆ ಇರು ಅಂತ ಕೇಳಿದರೆ ನಾನು ಸುಖದ ಬೆನ್ನು ಹತ್ತಿ ಬದುಕ ಬಯಸಿದವಳಲ್ಲ, ನೀವು ಗಂಡಸಲಾಗಿ ನನ್ನ ಮಕ್ಕಳು ಸಾರ್ಥಕವಾದ ಬದುಕನ್ನು ಬದುಕುತ್ತಾರೆ ಅನ್ನೋದನ್ನು ನೋಡುವ ಆಸೆ ಇತ್ತು, ಅದನ್ನು ನೋಡಿದ್ರೆ ನನ್ನ ಕೆಲಸ ಮುಗಿಯಿತು. ನಾನು ಸೇವೆ ಬಳಕೆ ಕೊಡು, ನಮ್ಮ ಜೊತೆಗೆ ಇವರು ತಾಯಿ ಇದ್ದ ಇವರು ಹೋಗರು ಕಾಡಿನ ತನಕ ಇದು ನೀವು ಓಡಿ ಬಂದಿದ್ದಾರೆ, ಮನೆಗೆ ತಾಯಿ ತಾಯಿ ಅಂತ ಕರೆದ್ರೆ ಮತ್ತೆ ತಿರುಗಿ ನೋಡಲಿಲ್ಲ, ಮಾತಾಡಲಿಲ್ಲ ಅಷ್ಟೇ ಅಲ್ಲ ತಿರುಗಿ ನೋಡಲಿಲ್ಲ. ಯಾಕೆಂದ್ರೆ ವ್ಯಾಸ ಹೇಳ್ತಾರೆ, ಎಲ್ಲ ತಿರುಗಿ ನೋಡಿದರೆ ಮಕ್ಕಳ ಮಮತೆಗೆ ಮತ್ತೆ ನಾನು ಸಿಕ್ಕಿ ಹಾಕಿಕೊಡ್ತೇನೋ, ವಾಪಸ್ ಹೋಗುವಂತೆ ಕಂಡುಬಿಡುತ್ತೋ ಅಂತ ಕಣ್ಣು ತಿರುಗಿ ನೋಡಲಿ. ಎಲ್ಲವನ್ನ ತ್ಯಾಗ ಮಾಡಿ ಕಾಡಿ, ಇದೆಲ್ಲ ಬುದ್ಧಿಯ ಕ್ಯಾರೆಕ್ಟರ್ ನಲ್ಲಿ ಇರ್ತಕ್ಕಂಥ ಧೃತಿ. ಮಹಾಧೀರ ಮಹಿಳೆ, ಆ ಬುದ್ಧಿಯ ಧೈರ್ಯ, ಯಾವುದನ್ನೂ ಬಯಸದೆ ಒಂದು ಕರ್ತವ್ಯಕ್ಕೋಸ್ಕರ ಈ ಮಕ್ಕಳನ್ನು ಸಾಕಿ ತಂದು ನಿಲ್ಲಿಸಿ ತಾನು ಏಕಾಕಿನಿಯಾಗಿ ಕೊನೆ ತನಕ ನಿಂತು ಈ ಮಕ್ಕಳು ಒಂದು ದಾರಿ ಹಿಡಿದ ಮೇಲೆ ತಾನೆ ಯಾವ ರಾಗ ದ್ವೇಷಕ್ಕೂ ಬಲಿಯಾಗಲಿಲ್ಲ, ಮಕ್ಕಳ ಮೇಲಿನ ಮೋಹವೂ ಇಲ್ಲ, ಅವರವರೆಲ್ಲ ದ್ವೇಷವೂ ಎಲ್ಲವರ ನೋಡ್ಕೊಂಡು ಅಂತ ಬುದ್ಧಿಯ ಮಗನ ಜೊತೆ ಏನೇಕು ಪದೇ ಪದೇ ಹೇಳ್ತಾರೆ, ಆ ತಾಯಿಯ ಬುದ್ಧಿ ನಿನಗೂ ಬರಬೇಕು, ಆ ತಾಯಿಯ ಎತ್ತರಕ್ಕೆ ನೀನು ಏರಬೇಕು. ಮತ್ತೆ ಅದು ಜ್ಞಾನದ ದಾರಿಯಲ್ಲಿ ಅವರ ಎತ್ತರಕ್ಕೆ ಎರಡು ಹೆಣ್ಣುಮಕ್ಕಳು ಇನ್ನಂತ ಜ್ಞಾನದ ಆವರಣವನ್ನು ತೊಡೆದು ರಾಗದ್ವೇಷಗಳನ್ನು ಮೇಲೆ ನಿಂತು ಯುದ್ಧ ಮಾಡು. ಯುದ್ಧದಲ್ಲಿ ರಾಗವೂ ಬೇಡ, ಭಗವಂತ ಅರ್ಜುನ ಉದ್ದೇಶಿಸಿದ ಅದರ ಮುಂದೆ ಇದು ಎಲ್ಲಿ ನಮಗೆ ಈ ಕಾಟ ರಾಗದ್ವೇಷಗಳು ಎಲ್ಲಿ ಕೂತು ಕಾಟ ಮಾಡ್ತಾರೆ, ಅವನು ಗೆಲ್ಲುವುದಕ್ಕೆ ಯಾವುದನ್ನು ನಾವು ಒಳಗಿನಿಂದ ಮಾಡಬೇಕಂತ ಎಲ್ಲಿ ಯಾವುದರಿಂದ ಇದು ಕಾಟ ಅಂತ ಗೊತ್ತಾಯ್ತು. ಇದು ಕಾಟ ಕೊಡುವುದು ಎಲ್ಲಿ ಕೂತು ನಮ್ಮೊಳಗೆ ಅದರ ಶೆಟ್ಟರ್ ಯಾವುದು ಅದನ್ನು ಗೆದಿಗೆ ಹೇಗೆ ಅನ್ನುವುದನ್ನ ಇನ್ನು ಮುಂದಿನ ಶ್ಲೋಕಗಳಲ್ಲಿ ಹೇಳ್ತಾರೆ. ಅದನ್ನು ನಾವು ಈ ಬಾರಿಯ ಕೊನೆಯ ಇಲ್ಲ ನಾಳೆ ದಿವಸ ಅದನ್ನು ನೋಡಿದ್ರಲ್ಲಿ ಮೂರನೇ ಅಧ್ಯಾಯ ಮುಕ್ತಾಯವಾಗುತ್ತೆ. ನಾಳೆ ದಿವಸ ಸೇರಿದಾಗ ಮುಂದಿನ ಭಾಗವನ್ನು ನೋಡೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು. ಯಸ್ಯ ಹಾಸ್ಯ ಕಮಲಗಲಿತಂ ವಾಂಗ್ಮಯಮೃತಂ ಜಗತ್ ಪಿಬತಿ ಭುಜಗ ಭೋಗಾಭಮುದ್ಯಮ್ಯ ಹೃದ್ಯಂ ನಿಜಭುಜಂ ದಕ್ಷಿಣಂ ಲಕ್ಷಣಾಢ್ಯಂ ಲಲಿತ ಮುದ್ರಿಕ್ತ ವಿಜ್ಞಾನ ಮುದ್ರಂ ಭಜ ಭಜ ಅನಂತ ನಿತ್ಯಲಭಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಣಕೃತಂ ಪ್ರಣತಿಭಿಷ್ಟ
ತ್ರಿಣಯೇ ಪೂರ್ಣಬೋಧಂ ಭವದಭೂಷ್ಣೇನ ತದಪ್ಯಮಾನಾನ್ ಪುದಿ ಪರಂ ನಾಥಮ ಪ್ರೇಕ್ಷಮಾನಾನ್ ಉಪದ ಮಾನ್ಯೇನ ಚ ಅನ್ಯೇನ ಘೋಷ್ಣಾ ಭವತು ಭೀರ್ಮಾ ಇತಿ ರಸ್ಸನ್ವಯಂತಂ ಪ್ರಣತವಾನ್ ಪ್ರಣಿನಾಂ ಪ್ರಣಭೂತಂ ಪ್ರಣತಿಭಿ ತ್ರಿಣಯೇ ಪೂರ್ಣಬೋಧಂ ನಾರಾಯಣಂ ಸ್ವರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭವದ್ಯಮೀಶಂ ವಂದೇ ಭವಗ್ನಂ ಅಮರಾಸುರ ಸಿದ್ಧವಂತ್ಯಂ ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಮೊನ್ನೆ ಒಂದು ದಿವಸ ಅಲ್ಲ, ನನ್ನ ಇಡೀ ಬದುಕನ್ನು ರೂಪಿಸಿದವನು ಇರುವ ನೆಲೆ ಯಾವುದು, ನಮ್ಮೊಳಗೆ ಎಲ್ಲಿ ಇರುತ್ತೆ ಅಂತ ಮೊದಲು
ಯಾವುದಾದ್ರು ಶತ್ರುವನ್ನು ಗೆಲ್ಲಬೇಕಾಗಿದ್ರೆ ಅವನಿರೋ ಜಾಗ ಅವನಿರೋ ಜಾಗ ಎಲ್ಲಿ, ಆ ಶತ್ರು ಇದ್ದಾನೆ ಎಲ್ಲೋ ಇದ್ದಾರೆ ಅವನಿರೋ ಜಾಗ ಎಲ್ಲ, ಮೊದಲು ಶತ್ರು ಇರುವಂತಹ ಜಾಗವನ್ನು ಕಂಡು ಹುಡುಕಬೇಕು, ಅಲ್ಲಿಂದ ಅವನನ್ನ ಒತ್ತೋಡಿಸಬೇಕು. ಎಲ್ಲಿ ಇರ್ತಾನೆ ಈ ಶತ್ರು ನಮ್ಮ ದೇಹದಲ್ಲಿ, ಶತ್ರುವಿನ ನೆಲೆ ಯಾವುದು? ಕೃಷ್ಣ ಹೇಳ್ತಾನೆ, ಇಂದ್ರಿಯಾಣಿ ಮನೋಬುದ್ಧಿ ಯಸ್ಯಾಧಿಷ್ಠಾನ ಮುಚ್ಚಿದೆ ಏತೈರ್ಗೆ ಮೋಹ ಯತ್ಯೇಷ ಜ್ಞಾನಮಾವೃತ್ತಿ ಹೇಗಿನಂ. ಈ ಬಯಕೆಗಳ ಸರಮಾಲೆ ಎಲ್ಲಿ ಇರುತ್ತೆ? ಮೊದಲು ಯಾವಾಗ ಒಳಗೆ ಹೋಗ್ಬೇಕಾದ್ರೆ ಹೊರಗಿಂದ ಒಳಗೆ ಹೋಗ್ಬೇಕಲ್ಲ, ಮೊದಲು ಹೊರಗೆ ಬಂದು ಕೂಡುತ್ತೆ. ಎಲ್ಲಿ ಅಂದ್ರೆ ಇಂದ್ರಿಯಗಳಲ್ಲಿ ಬಂದು ಕೂಡುತ್ತೆ. ಕಣ್ಣಿಗೆ ನೋಡುವ ಬಯಕೆ, ಕಿವಿಗೆ ಕೇಳುವ ಬಯಕೆ, ಮೂಗಿಗೆ ಮೂಸುವ ಬಯಕೆ, ನಾಲಿಗೆಗೆ ರುಚಿ ನೋಡುವ ಬಯಕೆ, ಕೈಗೆ ಮುಟ್ಟುವ ಬಯಕೆ, ಹೀಗೆ ಒಂದೊಂದೇ ಬಯಕೆಗಳಾಗಿ ನಮ್ಮ ಇಂದ್ರಿಯಗಳಲ್ಲಿ ಬಂದು ಇಂದ್ರಿಯಾಣಿ. ಮೊದಲು ಮನುಷ್ಯನಿಗೆ ಅದು ಒಳಗೆ ಹೋಗುವ ಮುಂಚೆ ಇಂದ್ರಿಯಗಳಲ್ಲಿ ಬಂದು ಕೂತಿರುತ್ತೆ. ಇಂದ್ರಿಯಗಳು ವಿಷಯದ ಕಡೆಗೆ ಹರಿದಾಗ ಅದು ಜ್ಞಾನ ಬಾರದಂತೆ ತಡೆಯಾಗಿ ನಮಗೆ ವಿಷಯದ ಕಡೆಗೆ ಇಂದ್ರಿಯಗಳು ಹರಿಯುವಂತೆ ಮಾಡುತ್ತೆ. ಆ ಶತ್ರು ಕಣ್ಣಲ್ಲಿ ಕೂತು ಕಿವಿಯಲ್ಲಿ ಕೂತು ಜ್ಞಾನದ ಕಡೆಗೆ ತಿರುಗದಂತೆ ಮಾಡುತ್ತೆ. ಇದು ಹೊರಗಿನ ಆವಾಸ ಸ್ಥಾನ. ಅಲ್ಲಿ ಇರ್ಲಿಕ್ಕೆ ಬಿಟ್ರೆ ತಲೆ ಗಟ್ಟಿಯಾಯಿತು. ಗಟ್ಟಿಯಾದ ಮೇಲೆ ಇಂದ್ರಿಯಗಳಿಂದ ಮನಸ್ಸಿಗೆ ಹೋಗುತ್ತೆ. ಇಂದ್ರಿಯಗಳ ಬಯಕೆಯು ಮನಸ್ಸಿನ ಬಯಕೆಯೇ ತಾನೆ, ಅದು ಮನಸ್ಸಿನಲ್ಲಿ ಹೋಗುತ್ತೆ. ಕಣ್ಣು ಕಿವಿಯಿಂದ ಇಂದ್ರಿಯಗಳಿಂದ ಮನಸ್ಸಿಗೆ ಒಳಗೋಗುತ್ತಿಟ್ರೆ ಮನಸ್ಸಿನಲ್ಲಿ ಬಯಕೆಗಳ ಸರಮಾಲೆ ಪ್ರಾರಂಭ. ಕಣ್ಣಿನಲ್ಲಿ ನೋಡಬೇಕು ಅನ್ನೋ ಬಯಕೆ, ಕೇಳಬೇಕು ಅನ್ನೋ ಬಯಕೆ, ನೋಡದೇ ಇದ್ದಾಗಲೂ ಮನಸ್ಸು ಅದನ್ನ ಮನಸ್ಸಿನ ಕಣ್ಣಿನಿಂದ ನೋಡಿ ಅದನ್ನು ನೆನಪಿಸಿಕೊಳ್ಳುತ್ತೆ. ಮನಸ್ಸು ತನ್ನ ಕಿವಿಯಿಂದ ಅದನ್ನು ಕೇಳಿ ಎಂಜಾಯ್ ಮಾಡ್ತಾ ಇರ್ತದೆ. ಹೊರಗೆ ನೋಡಿದ್ದನ್ನ ಮರೆಯೋದಿಲ್ಲ ಮನಸ್ಸು, ಅದನ್ನು ಮನಸ್ಸು ತನ್ನ ಒಳಗಿನ ಕಣ್ಣಿನಿಂದ ಅದನ್ನು ನೋಡಿ ಖುಷಿ ಪಡುವುದು. ಒಳಗಿನ ಕಿವಿಯಿಂದ ಮನಸ್ಸಿಗೆ ತನ್ನದೇ ಆದ ಒಂದು ಕ್ಷೇತ್ರ. ಹೀಗೆ ಕಣ್ಣಿನಿಂದ ಕಿವಿಯಿಂದ ಈ ಆಸೆ ಮನಸ್ಸಿನಲ್ಲಿ ಹೋಗಿಕೊಡುತ್ತೆ. ಸ್ವಲ್ಪ ಒಳಗಂತು ನಾವು ಅವಕಾಶ ಕೊಟ್ಬಿಟ್ರೆ ಕಣ್ಣಿನಲ್ಲಿದ್ದಾಗಲೇ ಅದು ನೋಡಬೇಕು ಅಂತ ಅನಿಸಿದಾಗ ನೋಡಿದ್ರೆ ಇನ್ನೊಮ್ಮೆ ನೋಡುವಂತೆ ಮತ್ತೆ ಮನಸ್ಸಲ್ಲಿ ಹೋಗಿ ಕೂತ್ಕೊಡುತ್ತೆ. ನೋಡಬೇಕು ಅಂದಾಗಲೇ ಅದನ್ನು ಅವಾಯ್ಡ್ ಮಾಡಿದ್ರೆ ಮನಸ್ಸನ್ನು ಹೋಗ್ಬಿಡುದಿಲ್ಲ. ಅದಕ್ಕೆ ಇಂದ್ರಿಯಗಳಲ್ಲಿ ಕಾಮನೆಗಳು ಬಂದು ಕೂತಾಗ ಅಲ್ಲಿಂದ ಮನಸ್ಸಿಗೆ ಹೋಗದಂತೆ ತಡೆ. ಅಂದ್ರೆ ಹೊರಗಿಂದಲೇ ಕಳಿಸಿದಾಗ ಇಂದ್ರಿಯಗಳಲ್ಲಿ ಕೂತ್ಕೊಳ್ಳಿ, ನೋಡಿದ್ರೆ ತಪ್ಪು, ಕೇಳಿದ್ರೆ ತಪ್ಪು ಅಂತ ಇಂದ್ರಿಯ ಚಾಪಲಕ್ಕೆ ನಾವು ಪ್ರೋತ್ಸಾಹ ಕೊಟ್ಟರೆ ಅದು ಮನಸ್ಸಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಇಂದ್ರಿಯಕ್ಕಿಂತ ಬಲಿಷ್ಠವಾದ ಶೆಲ್ಟರ್ ಒಳಗೆ ಹೋಗಿ ಕೂತಿರ್ತದೆ. ಮನಸ್ಸಿನಲ್ಲಿ ಹೋಗಿ ಕೂತ ಮೇಲೆ ಕೂಡ ಪೂರ್ತಿ ಗಟ್ಟಿಯಾದ ಶೆಲ್ಟರ್ ಅಲ್ಲ. ಮನಸ್ಸು ಅನ್ನೋದು ಮನಸ್ಸಿನ ಸ್ವಭಾವ ಏನು? ಮನಸ್ಸಿನ ಸ್ವಭಾವವನ್ನ ಮನಃಶಾಸ್ತ್ರಜ್ಞರು ಹೇಳುವ ಪ್ರಕಾರ ಮನಸ್ಸು ನಿರ್ಧಾರ ಮಾಡುವುದಿಲ್ಲ. ಯಾವುದನ್ನು ಮನಸ್ಸು ನಿರ್ಧಾರ ಮಾಡುವುದಿಲ್ಲ, ಸಂಕಲ್ಪ ವಿಕಲ್ಪಾತ್ಮಕ ಮನಃ. ಅದು ಬಯಸುತ್ತೆ, ಬಯಸೋದು ಮನಸ್ಸಿನ ಸಹಜ ಸ್ವಭಾವ. ಬಯಸಿದ ಮೇಲೆ ಅದು ಮಧ್ಯ ಒಂದು ಪ್ರಶ್ನೆಯನ್ನು ಹಾಕುತ್ತೆ, ನೋಡಬೇಕು ನೋಡಬೇಕೋ ಬೇಡವೋ ನಿನಗೆ ಬಿಟ್ಟ ಪ್ರಶ್ನೆಗಳನ್ನ, ಡಿಸೈರ್ಸ್ ಅಂಡ್ ಕ್ವೆಶ್ಚನ್ಸ್ ಅಂಡ್ ಕನ್ಫ್ಯೂಷನ್ಸ್ ನಮ್ಮ ಮುಂದೆ ಪ್ರಶ್ನೆಗಳನ್ನು ಹಾಕಿ ತೀರ್ಮಾನ ಮಾಡದೆ ಸುಮ್ಮನೆ ಬಿಡುತ್ತೆ ಮನಸ್ಸು. ಅದರಿಂದ ಈ ಬಯಕೆ, ಇದು ಬಯಕೆ ಸರಿಯೋ ತಪ್ಪು ಅದು ನಿನಗೆ ಬಿಟ್ಟದ್ದು, ನನಗೆ ಬಯಕೆ ಆಗ್ತಾ ಇದೆ ಅಂತ ಪುನಃ ಚಾಯ್ಸ್ ನಮಗೆ ಬಿಡುತ್ತೆ. ಅದರಿಂದ ಮನಸ್ಸಿಗೆ ಬಂದಾಗ ಕೂಡ ವಿವೇಕದಿಂದ ಮನಸ್ಸಿನಲ್ಲಿ ಬಂದು ಕೂತ ಬಯಕೆಗಳನ್ನು ಒತ್ತೋಡಿಸಬಹುದು. ಮನಸ್ಸು ಅದನ್ನ ಇರಲಿ, ಮನಸ್ಸಿನಲ್ಲಿ ಆಸೆ ಆಯ್ತು ಅದನ್ನ ಯಾಕೆ ಕವರೋದು, ಆಗಲಿ ಆಸೆ ಅಂತ ಮತ್ತು ಅದಕ್ಕೆ ಅವಕಾಶ ಕೊಟ್ರೆ ಮನಸ್ಸಿನಿಂದ ಬುದ್ಧಿಯಲ್ಲಿ ಹೋಗಿ ಕೂಡುತ್ತೆ. ಅದು ಇನ್ನೂ ಇನ್ನೂ ಮೋಸ್ಟ್ ಚೇಂಬರ್ ಬುದ್ಧಿಯಲ್ಲಿ ಹೋಗಿ ಕೂಡುತ್ತೆ. ಬುದ್ಧಿ ಅಂದ್ರೆ ಕನ್ವಿಕ್ಷನ್, ಮನಸ್ಸು ಅನ್ನುವುದು ಬರೀ ಡಿಸೈರ್ ಅಂಡ್ ಕನ್ಫ್ಯೂಷನ್. ಮನಸ್ಸಿನ ಕೆಲಸ ಕನ್ಫ್ಯೂಷನ್ ಆದ್ರೆ ಬುದ್ಧಿಯ ಕೆಲಸ ಕನ್ವಿಕ್ಷನ್. ಬುದ್ಧಿ ತೀರ್ಮಾನ ಮಾಡ್ಬಿಟ್ಟಂದ್ರೆ ಬಯಸೋದು ಸಿದ್ಧತ್ವವಾಗಿ ಬಿಡುತ್ತೆ. ಬಯಕೆ ಅನ್ನುವುದು ಅದು ಜೀವನ ಧರ್ಮವಾಗಿಬಿಡುತ್ತೆ. ಬುದ್ಧಿಯಲ್ಲಿ ಬಂದು ಕೂತು ಬಿಟ್ರೆ ಅದು ಇನ್ನರ್ ಮೋಸ್ಟ್ ಚೇಂಬರು, ಅಲ್ಲಿಂದ ಮತ್ತೆ ಅದನ್ನು ಹೊರಕ್ಕೆ ಕಳಿಸುವುದಾಗುವುದಿಲ್ಲ. ಬುದ್ಧಿ ಅನ್ನುವುದು ಡಿಸೈಡಿಂಗ್ ಫ್ಯಾಕ್ಟರ್, ನಿರ್ಣಯ ಮಾಡಿಬಿಡುತ್ತದೆ ಇದನ್ನು ಬಯಸುವುದು ಕರೆಕ್ಟು. ಅದಕ್ಕೆ ಬೇಕಾದಂತಹ ಇಂಟೆಲೆಕ್ಚುವಲ್
ಬುದ್ಧಿ ಅಸ್ಯ ಅಧಿಷ್ಠಾನ ಉಚ್ಯತೆ ಅಂತ. ಮನುಷ್ಯನ ಬಯಕೆಗಳು ಅವನ ಶತ್ರುವಾಗಿ ಅವನನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಂಡು ಅವನನ್ನ ದಾರಿ ತಪ್ಪಿಸಿ ಅಧಪಾತಕ್ಕೆ ತಳ್ಳುವ ಈ ಶತ್ರು ಮೊದಲು ಇಂದ್ರಿಯದಲ್ಲಿ ಬಂದು ಮೂಡುತ್ತಾನೆ. ಇಂದ್ರಿಯದಲ್ಲಿ ನಾವು ಸಲಿಗೆ ಕೊಟ್ಟು ಬರಲಿ ಅಪ್ಪ ಕೂಡಲಿ ಏನು ಅಂತ ಆದರೆ ಅಲ್ಲಿಂದ ಮನಸ್ಸಿನಲ್ಲಿ ಬಂದು ಕೂಡುತ್ತಾನೆ. ಅಲ್ಲಿಯೂ ನಾವು ಸಲಿಗೆ ಕೊಟ್ಟರೆ ಬುದ್ಧಿಯಲ್ಲಿ ಬಂದು ಕೂಡುತ್ತಾನೆ. ಬುದ್ಧಿಯಲ್ಲಿ ಬಂದು ಕೂತ್ರೆ ಕೃಷ್ಣ ಅಲ್ಲಿ ಹೇಳಿದ್ದಾನೆ ಏನು, ಬುದ್ಧಿ ನಾಶ ವಿನಶ್ಯತಿ ಸ್ಮೃತಿ ಭ್ರಂಶಾತ್ ಬುದ್ಧಿ ನಾಶ ಬುದ್ಧಿ ನಾಶ ವಿನಶ್ಯತಿ. ಬುದ್ಧಿಯಲ್ಲಿ ಬಂದು ಕೂತಿತೋ ಕಾಮ ಡಿಸೈರ್ಸ್ ಬಯಕೆಗಳು ಆಮೇಲೆ ಅದನ್ನು ತೊಡೆದು ಹಾಕಲಿಕ್ಕೆ ಆಗೋದಿಲ್ಲ. ಅದೇ ಕರೆಕ್ಟ್ ಅಂತ ವಾದ ಮಾಡ್ತಾನೆ. ಅಲ್ಲಿ ಅವನ ಕಥೆ ಮುಗಿಯಿತು. ಅದರಿಂದ ಶತ್ರುವನ್ನ ನಾವೇ ಬಾಗಿಲು ತೆರೆದು ಒಳಮನೆಗೆ ಕರೆದು ಮನಸ್ಸು ಅಂದ್ರೆ ಅಂಗಳ, ಇದು ಇಂದ್ರಿಯಗಳು ಅಂದ್ರೆ ಅಂಗಳ, ನಮ್ಮ ಅಂಗಳಕ್ಕೆ ಬಂದ ಶತ್ರು ಏ ಅಂಗಳದಲ್ಲಿದ್ದಾನೆ ಏನ್ ಮಹ ಬಾರಿಯ ಒಳಗೆ ಪೊರ್ಟಿಗೋದಲ್ಲಿ ಕೂತ್ಕೋ ಬಾಗಿಲು. ಮನಸ್ಸು ಅಂದ್ರೆ ಪೊರ್ಟಿಗೋ, ಅಲ್ಲಿಗೂ ಬಂದ ಪೊರ್ಟಿಗೋದಲ್ಲಿದ್ದ ನಮ್ಗೇನು ಇನ್ನೂ ಬಾಗಿಲು ತೆರೆದ ನಮ್ ಬೆಡ್ರೂಮ್ ಏ ಕರೆದೆವು ಅದು ಬುದ್ಧಿ. ಅಂಗಳದಲ್ಲಿದ್ದ ಶತ್ರುವನ್ನ ಒಳಗೆ ಚಾವಣಿ ಕರೆದೆವು, ಚಾವಣಿಯ ಶತ್ರುವನ್ನ ನಮ್ಮ ಮಲಗುವ ಮನೆ ಕೋಣೆಗೆ ಕರೆದೆವು. ಇದು ಇಂದ್ರಿಯ ಮನಸ್ಸು ಬುದ್ಧಿ. ಒಂದು ಅಂಗಳ, ಒಂದು ಚಾವಣಿ, ಒಂದು ಬೆಡ್ರೂಮ್. ಬೆಡ್ರೂಮ್ಗೆ ಬಂದು ಕೂತು ಬಿಟ್ಟ ಅಂದ್ರೆ ಇದು ಯಾವ ಯಾವ ರೀತಿ ಬಯಕೆಗಳು ಮನುಷ್ಯನನ್ನ ಯಾವ್ಯಾವ ಆಸ್ಪೆಕ್ಟ್ ನಲ್ಲಿ ಕಾಣ್ತಾವೆ ಎಂಬುದನ್ನ ಹೇಗೆ ಅನಲಿಟಿಕಲ್ ಆಗಿ ಕೃಷ್ಣ ಹೇಳ್ತಾನೆ ನೋಡಿ. ಮೊದಲು ಇಂದ್ರಿಯಗಳಲ್ಲಿ ಇದ್ದಾಗಲೇ ಅಂಗಳದಿಂದಲೇ ಕಳಿಸಿಬಿಡು, ಅವನನ್ನ ಬಾಗಿಲು ತೆರೆದು ಸ್ವಾಗತ ಮಾಡಬೇಡ, ಒಳ ಚಾವಣಿಯಲ್ಲಿ ಕೂಡಿಸ್ಬೇಡ. ಒಳಗಿನ ಚಾವಣಿಗೂ ಬಂದಾಗ ಅಲ್ಲಿಂದ ಕಳಿಸುವುದು ನಿನ್ನ ಮಲಗುವ ಕೋಣೆ ಕರ್ಕೊಂಡು ಹೋಗ್ಬೇಡ. ಆ ನಿನ್ನ ಸ್ವಂತ ಖಾಸಗಿ ನಿನ್ನ ಪ್ರೈವೇಟ್ ರೋಗಿಗೆ ಕರ್ಕೊಂಡು ಹೋಗ್ಬೇಡ. ಅದು ಬುದ್ಧಿ. ಅಲ್ಲಿಗೂ ಕರ್ಕೊಂಡು ಹೋದ್ರೆ ಆಮೇಲೆ ನಾವು ಹೊರಗೆ ಹೋಗುದೇ ಇಲ್ಲ. ಮತ್ತೆ ಏನ್ ಮಾಡ್ತಾನೆ, ನಿನ್ನ ಪ್ರೈವೇಟ್ ರೂಮ್ ಉಂಟಲ್ವಾ ಅದಕ್ಕೆ ಡಿಕ್ಲರೇಷನ್ ಹಾಕುತ್ತಾನೆ, ಕೂತ್ಕೊಂಡ ನಿನ್ನನ್ನು ಹೊರಗೆ ಕಳಿಸ್ತಾನೆ. ನಿನ್ನ ಬೆಡ್ರೂಮ್ ಇದೆಲ್ಲ ಅವರೇ ಮಲಗಿ ಬಿಡ್ತಾನೆ, ನೀನು ಹೊರಗೆ ಮಲಗು, ಚಾಪೆ ಹಿಡ್ಕೊಂಡು ನಿನ್ನ ಅಂಗಳದೇ ಮಲಗಬೇಕಾಗುತ್ತೆ. ಇದು ಈ ಶತ್ರು ಒಳಕ್ಕೆ ಒಳಕ್ಕೆ ಹೋಗಿ ನಮ್ಮನ್ನು ಹೊರಕ್ಕೆ ತಳ್ಳುವ ವಿಧಾನ. ಇದನ್ನೇ ನಾನು ನಿನ್ನೆ ಹೇಳಿದ್ದೆ ಕುರಾನಲ್ಲಿ ಬರುತ್ತೆ ಡ್ರೈವ್ ದ ಮೌಚ್. ಒಳಕ್ಕೆ ಹೋಗುದಾಗ ಬಿಟ್ರೆ ಮತ್ತೆ ಹೊರಗೆ ಹೋಗುದು ಡ್ರೈವ್ ದ ಮೌಚ್ ಫ್ರಮ್ ವೇರ್ ಯು ಹ್ಯಾವ್ ಬೀನ್ ಡ್ರಿವನ್ ಔಟ್. ಅದು ಒಳಗೆ ಹೋಗಿ ಕೂತ್ಕೊಂಡು ನಿನ್ನ ಅಂಗಳದಲ್ಲಿ ಮಲಗಲಿಕ್ಕೆ ಚಾಪೆ ಹಿಡ್ಕೊಂಡು ಹೋಗು ಅಂತ ಹೇಳಿದಲ್ಲ. ಮೊದಲು ಅದನ್ನು ಹೊರಗೆ ಕಳಿಸು, ನಿನ್ನ ಕೋಣೆಯಲ್ಲಿ ನೀನು ಅಧಿಷ್ಠಿತನಾಗು, ನಿನ್ನ ಕೋಣೆಯನ್ನು ಯಾಕೆ ಅದಕ್ಕೆ ಬಿಟ್ಟುಕೊಂಡು ನೀನು ಯಾಕೆ ಅಂಗಳದಲ್ಲಿ ಮಲಗ್ತಾ ಇದ್ದೆ. ಹೀಗೆ ಇಂದ್ರಿಯಾಣಿ ಮನೋಬುದ್ಧಿ ಯಸ್ಯ ಅಧಿಷ್ಠಾನ ಮುಚ್ಚಿದೆ ಏತ ಈ ಮೋಹಯ ದ್ವೇಷ. ಈ ಬಯಕೆ ಮನುಷ್ಯನನ್ನ ದಾರಿ ತಪ್ಪಿಸುವುದು ಈ ಮೂರು ನೆಲೆಗಳಲ್ಲಿ. ಅಲ್ಲಿ ಸೆಲ್ಫ್ ಅನಾಲಿಸಿಸ್, ನಾವೇ ನಮ್ಮನ್ನ ವಿಶ್ಲೇಷಣೆ ಮಾಡಿಕೊಂಡು ಯಾವ ನೆಲೆಯಲ್ಲಿ ನನ್ನನಿಗೆ ದಾರಿ ತಪ್ಪುತ್ತಾ ಇದ್ದೇನೆ. ಮೊದಲು ಹೇಳಿದ ಗುಣಾಹ ಗುಣೇಶು ವರ್ತಂತೆ, ನಿನ್ನ ಕಣ್ಣು ರೂಪವನ್ನು ನೋಡುತ್ತಾ ಇದೆ. ರೂಪ ನಿನ್ನ ಸೃಷ್ಟಿಯಲ್ಲ, ಕಣ್ಣು ನಿನ್ನ ಸೃಷ್ಟಿಯಲ್ಲ. ವಾಟ್ ಈಸ್ ಯುವರ್ ಕಾಂಟ್ರಿಬ್ಯೂಷನ್? ಝೀರೋ. ಬಿ ಎಸ್ ಸ್ಪೆಕ್ಟೇಟರ್ ಅಂತ ಹೇಳಿದ. ಆ ಸ್ಥಿತಿಯಲ್ಲಿ ಬಯಕೆಗಳು ಬರುವುದಿಲ್ಲ. ಮನುಷ್ಯ ಬರೀ ಅಬ್ಸರ್ವರ್ ಆದಾಗ ಬಯಕೆಗಳು ಬರುವುದು. ಆದರೆ ನಾನು ನೋಡುತ್ತೇನೆ ನನಗೆ ಬೇಕು ಅಂತ ಬಂದಾಗ, ಆ ಕರ್ತಾಹಿತಿ ಬಂದಿದೆ, ಅಹಂಕಾರ ಬಂದಾಗ ಬಯಕೆಗಳು ಸೇರಿಕೊಂಡು. ಅದಕ್ಕೆ ಕೃಷ್ಣ ಮೊದಲು ಹೇಳಿದ, ಈ ಅಹಮನ್ನು ಕಳಚಿಕೊಂಡು ಬರೀ ಪ್ರೇಕ್ಷಕನಾಗು, ಮುಖ ಸಾಕ್ಷಿಯಾಗು, ತಟಸ್ಥ ಸಾಕ್ಷಿಯಾಗು ನಡೆಯುವ ಘಟನೆಗಳಿಗೆ. ಅದಲ್ಲ, ನಾನು ಅದರ ಇನ್ವಾಲ್ವ್ಮೆಂಟ್ ಬಂದಾಗ ನನಗೆ ಅದು ಬೇಕು, ನನಗೆ ಇದು ಬೇಕು. ಅದು ಮೊದಲು ಅದು ಬೇಕು ಇದು ಬೇಕು, ನನ್ನ ಕಣ್ಣು ರೂಪವನ್ನು ನೋಡಬೇಕು, ಇದು ಮೊದಲನೇ ನೋಡಬೇಕು. ಯಾವಾಗಲೂ ಮೊದಲು ಕಿವಿ, ಒಂದು ಸುದ್ದಿ ಕಿವಿ ಬೀಳುತ್ತೆ ನೋಡಿ, ಶತ್ರು ಕಿವಿಯಲ್ಲಿ ಬಂದು ಕೊಡ್ತಾನೆ ಮೊದಲು. ದೂರದ ಸಂಗತಿ ಅದು ಕಿವಿಯ ಮೂಲಕ ಕಿವಿಗೆ ಬಂದು ಬಿತ್ತು, ದೂರ ಶ್ರವಣ ಆಯಿತು. ಆಮೇಲೆ ದೂರ ಶ್ರವಣ ಆದ್ಮೇಲೆ ದೂರ ದರ್ಶನ ಬೇಕು ಅಂತ, ಅದನ್ನು ನೋಡಬೇಕು ಕೇಳಿದ. ಎಲ್ಲೋ ಒಂದು ಕಡೆ ಇಂಥದ್ದು ಅತ್ಯಂತ ಸುಂದರವಾದ ಅದ್ಭುತವಾದ ಸಂಗತಿ ಉಂಟು, ಹೌದಾ, ನಾನು ನೋಡ್ಬೇಕಯ್ಯ ಅಂತ ನೋಡಬೇಕು ಅಂತ ಬಯಕೆ ಶುರು. ಕಿವಿಗೆ ಮೊದಲು ಬರುತ್ತೆ, ಬಯಕೆ ಬಂದು ಕಿವಿಯಲ್ಲಿ ಕೂತಿತ್ತು. ಕಿವಿಯಲ್ಲಿ ಕೂತ ಬಯಕೆ ನಾವು ಅದನ್ನು ಹಂಗೆ ಬಿಟ್ರೆ ಬೆನ್ನಿಗೆ ಪ್ಯಾಟ್ ಮಾಡ್ತಾ ಒಳ್ಳೆದಾಯ್ತು ಬಾ ಚೆನ್ನಾಗಿದೆಯಾ ಬಾ ಬಾ ಅಂತ ಅದನ್ನ ಪುರಸ್ಕಾರ ಮಾಡಿದರೆ ಅದು ಕಣ್ಣಿನಲ್ಲಿ ಬಂದು ಕೂತ್ಕೊಳ್ಳುತ್ತೆ. ನೋಡಯ್ಯ ನಿನ್ನೆ ಕೇಳಿದೆಯಲ್ವಾ, ಅದನ್ನು ನೀನು ನೋಡು. ನೋಡಬೇಕು ಅನ್ನುವ ಕೇಳುವ ಬಯಕೆಯಿಂದ ನೋಡುವ ಬಯಕೆಗೆ ಬರುತ್ತೆ, ಅದು ಕಣ್ಣಿಗೆ ಬಂದು ಕೊಡುತ್ತೆ. ನೋಡ್ಬೇಕಯ್ಯ ಸುದ್ದಿ ಕೇಳಿದೆ, ಅದು
ಮೂಸಿ ನೋಡಬೇಕು, ಕಣ್ಣಿನಿಂದ ಮುಗಿ ಬರುತ್ತೆ, ಕಿವಿಯಿಂದ ಕಣ್ಣಿಗೆ ಒಂದು ಮೂಸಿ ನೋಡಬೇಕು. ಅದಕ್ಕೂ ಅಲ್ಲ, ಯಾವುದೋ ಒಂದು ತಿಂಡಿ ನೋಡಿದ, ಕೇಳಿದ, ಭಾರಿ ಅದ್ಭುತವಾದ ಒಂದು ತಿಂಡಿ ಮಾಡಿದಾರಲ್ಲ, ನೋಡಿದ, ನೋಡಿದ ಕೂಡ ತೃಪ್ತಿ ಆಯ್ತಾ? ಒಂಚೂರು ಬಾಯಿಗೆ ಹಾಕಿ ನೋಡ್ಬೇಕು, ನಾಲಿಗೆಗೆ ಹಾಕಿ. ಕಣ್ಣಿನಿಂದ ಮುಗಿ ಬರುತ್ತೆ, ಕಣ್ಣಿನಿಂದ ಬಾಯಿಗೆ ಬರುತ್ತೆ ಅಲ್ಲ. ಅದೊಂದು ಹೆಣ್ಣು ತುಂಬಾ ಚಂದ ಇದ್ದಾಳ್ರಿ, ನಾನು ನೋಡಿದ ಮುಟ್ಟಿ ನೋಡ್ಬೇಕು ಅಂತ. ಕಣ್ಣಿನಿಂದ ಮುಟ್ಟಿದ್ರೆ ಸಾಕು, ಕೈಯಿಂದ ಮೈಯಿಂದ ಮುಟ್ಟಿ ನೋಡ್ಬೇಕು. ಮುಟ್ಟಿ ನೋಡ್ಬೇಕು, ಇನ್ನು ಹೆಚ್ಚು ಗಟ್ಟಿಯಾಗಿ ಮುಟ್ಟಬೇಕು. ಎಷ್ಟು ಸಾಧ್ಯ ಉಂಟು ಅಷ್ಟು ಗಟ್ಟಿಯಾಗಿ ಮುಟ್ಟಬೇಕು. ಮುಟ್ಟೋ ಬೈಕೇಶ್ವರ ಹೀಗೆ ಒಂದರಿಂದ ಒಂದು ಇಂದ್ರಿಯಗಳಲ್ಲಿ ಬೈಕಿ ವ್ಯಾಪಿಸಿಕೊಂಡು ಹೋಗುತ್ತೆ. ಇದೆಲ್ಲಕ್ಕೂ ನಾವು ಅದನ್ನು ಕೇಳಿದೆವು, ನೋಡ್ಬೇಕು ಅಂತ ಬಯಕೆ, ನೋಡಿದೆವು, ನೋಡಿದ ಮೇಲೆ ಮುಟ್ಟಬೇಕು ಅಂತ ಬಯಕೆ. ಎಲ್ಲಾ ಇಂದ್ರಿಯಗಳನ್ನು ಕೂತ ಮೇಲೆ ಮನಸ್ಸಲ್ಲಿ ಬಂದು ಕೂತ ಅಲ್ಲೆಲ್ಲ ನಾವು ಅದನ್ನು ಪ್ರೋತ್ಸಾಹ ಕೊಟ್ಟೆವು. ಯಾವ ಇಂದ್ರಿಯಲ್ಲಿ ಬಂದಾಗಲೂ ತಡೆಯಲಿಲ್ಲ, ನಾವು ಎನ್ಕರೇಜ್ ಮಾಡಿದೆವು. ನಮ್ಮ ಶತ್ರುವಿಗೆ ಕಾರ್ಪೆಟ್ ಹಾಕಿ ಸ್ವಾಗತ ಮಾಡಿದೆವು. ಆಗ ಮನಸ್ಸು ನಿರಂತರವಾಗಿ ಅದು ಇಲ್ಲದೆ ಇದ್ದಾಗಲೂ ಅದನ್ನೇ ಧ್ಯಾನ ಮಾಡಲು ಶುರು ಮಾಡಿತು. ಸಂಗಾತ್ ಸಂಗಾಯ ಸಂಜಾಯ ದೇಹ, ಅದು ಮನಸ್ಸಿನಲ್ಲಿ ನೋಡಬೇಕು ಅನ್ನೋ, ನೋಡುವುದಿಲ್ಲ, ಕೇಳುವುದು ಏನೂ ಇಲ್ಲ, ಮನಸ್ಸು ನಿರಂತರವಾಗಿ ಅದನ್ನೇ ಯೋಚನೆ ಮಾಡಿಸಿತು. ಕನಸು ಕಾಣಲಿಕ್ಕೆ ಪ್ರಾರಂಭ ಮಾಡಿತು. ಅದು ಬೇಕು ನನಗೆ, ಅದು ನನ್ನದಾಗಬೇಕು. ನೋಡಿದ, ಕೇಳಿದ, ಮುಟ್ಟಿದ, ಮುಸಿದ ಎಲ್ಲ ಆಯ್ತು. ಅದು ನನ್ನದಾಗಬೇಕು, ಅದು ನನ್ನದಾಗಬೇಕು, ಅದು ನನಗೆ ಬೇಕು, ಅದು ನನ್ನದೇ ಆಗಬೇಕು, ಅದು ನನಗೇ ಬೇಕು ಅಂತ ಮನಸ್ಸಿನಲ್ಲಿ ಶುರು ಮಾಡಿತು. ಅಲ್ಲಿಂದ ಇಂದ್ರಿಯಗಳಿಂದ ಮನಸ್ಸಿಗೆ ಹೋಯಿತು. ಐ ಮಸ್ಟ್ ಪ್ರೊಸೆಸ್ ಇಟ್, ಸೆನ್ಸ್ ಆಫ್ ಪೊಸೆಷನ್, ನನಗೆ ಬೇಕು, ನನ್ನದಾಗಬೇಕು ಮನಸ್ಸಿನಲ್ಲಿ ಬಂತು. ಬಂದಾಗಲೂ ಎಂಥದೋ ಏನೋ ಗೊತ್ತಿಲ್ಲ, ಕಡೆಗೆ ನೀನು ಅದನ್ನು ನಿನ್ನದಾಗಬೇಕು ಅಂತ ಆಸೆ ಪಟ್ಟು ಕಡೆ ಕೈ ಸುಟ್ಟುಕೊಳ್ಳೋದು ಬೇಡ, ನನಗೆ ಗೊತ್ತಿಲ್ಲ ಅಂತದೆ ಮನಸ್ಸು. ಆಸೆ ಏನೋ ಇದೆ, ತೀರ್ಮಾನಿಲ್ಲ, ಅದು ಏನ್ ಬೇಕಾದ್ರೆ ಸರ್ವಸ್ವ ಹೋದ್ರು ಒಡ್ಡಿ ಇಲ್ಲ, ನನ್ನದಾಗಬೇಕು. ಏನಾದ್ರೂ ನಾನು ಫೇಸ್ ಮಾಡ್ತೇನೆ ಬುದ್ಧಿಯಲ್ಲಿ ಒಂದು ಗೊತ್ತಿತ್ತು, ಕನ್ವಿಕ್ಷನ್. ನಾನು ಅದಕ್ಕೋಸ್ಕರ ಜೀವ ಕೊಡ್ಲಿಕ್ಕೆ ಸಿಕ್ಕ, ಜೀವ ಹೋದ್ರೂ ಅಡ್ಡಿ ಇಲ್ಲ, ಅದು ಬೇಕು ನನಗೆ. ಕ್ಲಿಯೋಪಾಟ್ರಾಳ ಮೂಗಿಗೋಸ್ಕರ ಎಷ್ಟೋ ಸಾಮ್ರಾಜ್ಯ ಹೋಗ್ಲಿಲ್ಲ, ಇದು ಕಥೆ. ಅದು ಮೂಗಿನಲ್ಲಿ ಮೂಗನ್ನ ನೋಡಿದ ಕಣ್ಣಿನಿಂದ, ಆ ಹೆಣ್ಣು ನನಗೆ ಬೇಕು, ಕ್ಲಿಯೋಪಾಟ್ರಾ ನನಗಬೇಕು, ಕ್ಲಿಯೋಪಾಟ್ರಾ ನನಗಬೇಕು ಅಂತ ಎಲ್ಲರೂ ಬಯಸಿ ಆ ಮೂಗಿಗೋಸ್ಕರ ತಮ್ಮ ರಾಜ್ಯ ಕಳ್ಕೊಂಡ್ರು, ತಮ್ಮ ಜೀವ ಕಳ್ಕೊಂಡ್ರು. ಇತಿಹಾಸದ ಪುಟದಲ್ಲಿ ದಾಖಲೆ ಆಯ್ತು ಮೂಗಿನ ಮಹಾತ್ಮೆ. ಇದು ಹೀಗೆ, ಮೊದಲು ನೋಡುವ ಬಯಕೆ, ಕೇಳಿ ಬಯಕೆ ಆಯ್ತು, ನೋಡುವ ಬಯಕೆ ಆಯ್ತು, ಮೂಸುವ ಬಯಕೆ ಆಯ್ತು, ತಿನ್ನುವ ಬಯಕೆ ಆಯ್ತು, ಮುಟ್ಟುವ ಬಯಕೆ ಆಯ್ತು, ತಟ್ಟುವ ಬಯಕೆ ಆಯ್ತು, ತಪ್ಪುವ ಬಯಕೆ ಆಯ್ತು. ಆಮೇಲೆ ಬೇಕೇ ಬೇಕು, ಅದು ಇಲ್ಲದೆ ಇರಲಾರೆ, ಅದನ್ನು ಬಿಟ್ಟು ನಾನಿರಲಾರೆ, ಏನು ಭಯಾನಕ, ಅದನ್ನು ಬಿಟ್ಟು ನಾನಿಲ್ಲಲಾರೆ, ಅದು ನನಗೆ ಬೇಕು, ಅದು ನನಗೆ ಬೇಕು, ಅದು ಅದನ್ನು ನಾನು ಪ್ರೀತಿಸುತ್ತೇನೆ, ನಾನು ಅದನ್ನು ಪ್ರೀತಿಸ್ತೇನೆ, ಆದ್ರೆ ಅದು ನನ್ನನ್ನು ಪ್ರೀತಿಸಬೇಕು. ಈ ಪ್ರೀತಿಯ ಬಗ್ಗೆ ಒಂದು ಕನಿಷ್ಠವಾಗಿರತಕ್ಕಂತಹ ಮಾನಸಿಕವಾದ ರೋಗ ಪ್ರಾರಂಭ.